ಹಾಯ್ ಫ್ರೆಂಡ್ಸ್, ಇವತ್ತು ಮನೇಲಿ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ, ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಮೊದಲಿಗೆ ಒಂದು ಕೆಬ್ಬಣ್ ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಕಡಾಯಿ ಕಾಯ್ಬೇಕಲ್ಲ, ಸ್ವಲ್ಪ ಜೋರು ಉರಿ ಇಟ್ಕೊಳ್ಳೋಣ. ಕಡಾಯಿ ಸ್ವಲ್ಪ ಕಾಯ್ಬೇಕು. ದೊಡ್ಡ ಸ್ಪೂನ್ ಇದೆ ಇದು, 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪ ಬೆಣ್ಣೆ ಯಾವ್ದು ಬೇಕಾದ ತಗೋಬೋದು. ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಇದು 200 ಗ್ರಾಮ್ದು ಪಾಪ್ಕಾರ್ನ್ ಪಾಕೆಟ್ ಐತೆ. ಇದು 100 ಗ್ರಾಮ್ ನಾನು ಮಾಡಿದ್ದೆ ಫಸ್ಟಿಗೆ, ಇನ್ನೂ 100 ಗ್ರಾಮ್ ಇದೆ. ಇದು ಇದಿಷ್ಟು ಹಾಕೋತೀನಿ ಇವಾಗ. ಎಣ್ಣೆ ಬಿಸಿ ಆಗಬೇಕು. ಇವಾಗ ಇದು ಹಾಕೊಂಡ್ಬಿಡೋಣ. ಅರ್ಧ ಸ್ಪೂನು ಉಪ್ಪು ತಗೊಂಡಿದ್ದೀನಿ, ನೋಡ್ಕೊಂಡು ಹಾಕೊಳ್ಳಿ ರುಚಿ ತಕ್ಕಷ್ಟು. ಸಣ್ಣ ಚಮಚಲ್ಲಿ ಅರಿಶಿನ ತಗೊಂಡಿದ್ದೀನಿ, ಚೆನ್ನಾಗಿ ತಿರುವನ. ಕೆಪ್ಪಣ್ ಕಡಾಯಿ ಐರನ್ ಕಡಾಯಿ ಇರುತ್ತಲ್ಲ, ಬೇಗ ಆಗ್ಬಿಡ್ತದೆ ಇದರಲ್ಲಿ. ನಾಸ್ಟಿಕ್ ಕುಕ್ಕರ್ಗಿಂತ ಇದರಲ್ಲೇ ಬೇಗ ಆಗೋದು. ಚೆನ್ನಾಗಿ ಕೈಯಾರಿಸೋಣ. ಚೆನ್ನಾಗಿ ಉಪ್ಪು ಅರಿಶಿನ ಎಲ್ಲ ಬೆರ್ಕೋಬೇಕು ಅದಕ್ಕೆ. ನೋಡಿ, ಇವಾಗ ಮುಚ್ಚಳ ಮುಚ್ಚಿಬಿಡೋಣ ನಾವು. ನೋಡಿ, ಸೌಂಡ್ ಬರ್ತಾ ಇದೆಯಲ್ಲ, ಬೇಗ ಆಗುತ್ತೆ ಇದರಲ್ಲಿ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ. ಇವಾಗ ಮುಚ್ಚಳ ನಿಧಾನ ತೆಗೆಯೋಣ, ಒಂದೊಂದು ಮಕ್ಕಳಿಗೆ ಸಿಡಿದು ಬಿಡುತ್ತೆ. ನೋಡಿ, ಇವಾಗ ಸರ್ವಿನ ಬೌಲಿಗೆ ಹಾಕೊಳ್ಳೋಣ ನಾವು. ನೋಡಲ್ಲ ಫ್ರೆಂಡ್ಸ್, ಪಾಪ್ಕಾರ್ನ್ ಹೇಗೆ ರೆಡಿ ಆಗಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಅಳ್ಳಿದೆ ನೋಡಿ. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲಿ ಪಾಪ್ಕಾರ್ನ್ ಹೇಗೆ ಮಾಡೋದಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.